ವೀಕ್ಷಕರೇ ನಮಸ್ತೆ. ಇವತ್ತು ನಾವು ಹೊನ್ನಾಳಿ ಪಟ್ಟಣದ ದುರ್ಗಾಂಬಿಕಾ ದೇವಸ್ಥಾನ ಬಳಿ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ 60ನೇ ವರ್ಷದ ಕೆಂಡದಾರ್ಚಣೆ ನಡೀತಿದೆ. ಇದರ ವ್ಯವಸ್ಥೆ ಹಾಗೂ ಕೆಂಡದಾರ್ಚಣೆ ಯಾವ ರೀತಿ ರೆಡಿ ಮಾಡಿದ್ದಾರೆ ಕೆಂಡ ಎಲ್ಲ ಮಾತಾಡ್ಸೋಣ ಬನ್ನಿ. ನಮ್ಮ ಶಾಂತಾಚಾರ್ ನನ್ನ ಹೆಸರು. ಈ ದುರ್ಗಮ್ಮ ಮರಿಯಮ್ಮ ಆವರಣದಲ್ಲಿ ನಾವು ಪ್ರತಿ ವರ್ಷ ಈಗ ಸುಮಾರು ವರ್ಷಗಳಿಂದ ಕೆಂಡದಾರ್ಚಣೆ ಮಾಡ್ಕೊತ ಬಂದಿದ್ದೀವಿ. ನಾವು ರಾತ್ರಿ 2:30 ಇಲ್ಲಿ ಅಗ್ನಿ ಸ್ಪರ್ಶ ಮಾಡಿಬಿಟ್ಟು ಹೊಳೆ ಪೂಜೆಯಿಂದ ಎಲ್ಲ ದೇವರುಗಳು ವೀರಭದ್ರ ದೇವರು, ವೀರಲಿಂಗೇಶ್ವರ ದೇವರು, ದುರ್ಗಮ್ಮ, ಕೆಂಚಪ್ಪ, ಹಳದಮ್ಮ ಎಲ್ಲ ದೇವರುಗಳು ಬಂದು ಈಗ ಕೆಂಡದರ್ಚನೆ ಮಾಡ್ತವೆ. ಈ ಕೆಂಡದರ್ಚನೆಯನ್ನು ನಾವು ವಿಶ್ವಕರ್ಮ ಕುಲಬಾಂಧವರು ಎಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಗ್ರಾಮದ ಎಲ್ಲ ಸದಸ್ಯರುಗಳು, ಭಕ್ತಾದಿಗಳು ಎಲ್ಲರೂ ಇದಕ್ಕೆ ಬಂದು ಈ ಕೆಂಡದರ್ಚನೆಯನ್ನು ಕೆಂಡ ಹಾಯಕ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರ್ಬೇಕು, ವಿನಂತಿಸಿಕೊಳ್ತಿದ್ದೆ. ಹೆಸರು ನಾಗರಾಜ್ ಗಾಳಿ ಅಂತ, ದೊಡ್ಡಕೇರಿ ವಾಸಿ. ಇವತ್ತು 29 ಮಂಗಳವಾರ ದಿನ ಶ್ರೀ ಬೀರಲಿಂಗೇಶ್ವರ ಕಾರ್ತಿಕ ಮಹೋತ್ಸವ ಹಾಗೂ ಕೆಂಡ ಮಹೋತ್ಸವದ ಪ್ರಯುಕ್ತ ಇವತ್ತು ನಾವು ಎಲ್ಲ ಗಾಳಿ ದುರ್ಗಮ್ಮ ಮತ್ತು ಸಿದ್ದಪ್ಪ ಎಲ್ಲ ದೇವರುಗಳ ಸಮ್ಮುಖದಲ್ಲಿ ಹೊಳೆಯಲ್ಲಿ ಪೂಜೆಯನ್ನು ಹೊಳೆ ಪೂಜೆಯನ್ನು ಮುಗಿಸ್ಕೊಂಡು ಇವತ್ತು ರಾಜ ಬೀದಿಯಲ್ಲಿ ಎಲ್ಲ ಮೆರವಣಿಗೆ ಮೂಲಕ ಇಲ್ಲಿ ದುರ್ಗಮ್ಮ ಮತ್ತು ಮರಿಯಮ್ಮ ದೇವಸ್ಥಾನದ ಹತ್ರ ಕೆಂಡದ ಅರ್ಚನೆಯ ಪ್ರಯುಕ್ತ ಎಲ್ಲ ಪಲ್ಲಕ್ಕಿಗಳು ಮತ್ತು ದೇವರುಗಳು ಕೆಂಡೋತ್ಸವವನ್ನು ಹಾದು ಇವತ್ತು ಹೊನ್ನಾಳಿ ತಾಲೂಕಿಗೆ ಮತ್ತು ಹೊನ್ನಾಳಿ ನಗರಕ್ಕೆ ಎಲ್ಲ ದೇವರುಗಳ ಆಶೀರ್ವಾದ ಇದೆ. ಈ ಒಂದು ಕಾರ್ತಿಕ ಮಹೋತ್ಸವ ಪ್ರತಿ ವರ್ಷ ದೊಡ್ಡಕೇರಿ ವಾಸಿಯಿಂದ ಇದು ಪ್ರತಿನಿತ್ಯ ನಡೀತಾ ಇದೆ. ಈ ಕೆಂಡ ಮಹೋತ್ಸವ ಮತ್ತು ಗುಗ್ಗುಳ ಮಹೋತ್ಸವದ ಪ್ರಯುಕ್ತ ಇವನು ನಾಳೆಯಿಂದ 3 ಕಾಲ ಭಯಂಕರ ಕಾಟ ಜಂಗಿ ಕುಸ್ತಿಗಳನ್ನು ಏರ್ಪಡಿಸಲಾಗಿದೆ. ಹಾಗಾಗಿ ಇದು ಪ್ರತಿ ವರ್ಷವೂ ಸಹ ಇವು ನಡೀತಾ ಇದೆ. ಈ ವರ್ಷ ಗಂಡು ಮಗನನ್ನು ಶ್ರೀ ಬೀರಲಿಂಗೇಶ್ವರ ಮತ್ತು ಗಾಳಿ ದುರ್ಗಮ್ಮ ತೆಗೆದುಕೊಂಡಿದೆ. ಹಾಗಾಗಿ ಇವತ್ತು ಒಂದು ಏನು ಇವು 29 ಮಂಗಳವಾರ ದಿನ ಇವತ್ತು ಒಂದು ಶುಭ ದಿನ ಅಂತಂದ್ಬಿಟ್ಟು ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು ಕೇವಲ ಹೊನ್ನಾಳಿ ನಗರಕ್ಕೆ ಸೀಮಿತ ಅಲ್ಲ, ಇಡೀ ಹೊನ್ನಾಳಿ ತಾಲೂಕಿಗೆ ಶುಭವನ್ನು ಕೊಡ್ತಕ್ಕಂಥ ಒಂದು ಸುದೈವದ ದಿನ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಈ ಒಂದು ಕೆಂಡು ಮಹೋತ್ಸವ ಇಡೀ ಸರ್ವ ಜನಾಂಗಕ್ಕೂ ಮನುಕುಲಕ್ಕೆ ಒಳ್ಳೆಯದುಂಟು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ಈ 2 ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಭದ್ರಾವತಿ ತಾಲೂಕು ಗೋಡಿಬೇಡಿಂದ ಬಂದಿರ್ತೀವಿ. ಈ ಕಾರ್ಯಕ್ರಮವನ್ನು 8 ಕಂಟಿನ್ಯೂ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹೊನ್ನಾಳಿ ತಾಲೂಕಲ್ಲಿ ಹೊನ್ನಾಳಿ ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ ಈ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಅದಕ್ಕೋಸ್ಕರ ಸರ್ವ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಎಲ್ಲ ಆಗಮಿಸಿದ್ದಾರೆ. ಅವರಿಗೆ ಭಗವಂತನಾದ ಬೀರಲಿಂಗೇಶ್ವರನು ಆಯುರ ಆರೋಗ್ಯ ಭಾಗ್ಯ ಕೊಡಲಿ, ವೀರಭದ್ರೇಶ್ವರ ಸಮೇತ ಆಯುರ ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ನಮ್ಮ ಬೀರಲಿಂಗೇಶ್ವರನಲ್ಲಿ ಮತ್ತು ವೀರಭದ್ರ ಸ್ವಾಮಿಯಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ.